ನಮ್ಮ ಅಭ್ಯರ್ಥಿಗಳ ಪ್ರಣಾಳಿಕೆಗಳನ್ನು ನಾನು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಕ್ಕೆ ಪ್ರಯತ್ನ ಮಾಡ್ತೇನೆ. ಏನಂತಂದ್ರೆ, ಇಲ್ಲಿಯವರೆಗೂ ನಮ್ಮ ಪ್ರಾಥಮಿಕ ಸಹಕಾರ ಸಂಘದ ಮೂಲ ಉದ್ದೇಶ ರೈತರಿಗೆ ಸಾಲ ಕೊಡೋದು, ಸಾಲ ವಿಕಮದ ಅಷ್ಟೇ ಆಗಿತ್ತು. ಆದರೆ ಒಂದು ವೇಳೆ ನಮ್ಮ ಪಕ್ಷ ಪ್ರಚಂಡ ಬಹುಮತದಿಂದ ಆರಿಸಿ ಬಹುಮತದಿಂದ ಅಧ್ಯಕ್ಷರು ಉಪಾಧ್ಯಕ್ಷರ ಒಂದು ನಿರ್ಣಯತವನ್ನು ಆರಿಸಿದಲ್ಲಿ ಇನ್ನು ಮುಂದೆ ಈ ನಮ್ಮ ಸೊಸೈಟಿಯಲ್ಲಿ ಬ್ಯಾಂಕಿನ ಸರ್ವಿಸ್ ಅಂತ್ರಿ ಅಥವಾ ಚಾಲ್ತಿ ಸರ್ವಿಸ್ ಅಂತ್ರಿ ಹಾಗೂ ಇನ್ನಿತರ ಎಲ್ಲ ಸಾಲಗಳ ವ್ಯವಸ್ಥೆ, ಅಂದರೆ ವಾಹನಗಳ ವ್ಯವಸ್ಥೆ ಅನ್ರಿ, ಟ್ರ್ಯಾಕ್ಟರ್ ಸಾಲ ಅನ್ರಿ, ಆಮೇಲೆ ಪಂಪ್ಸೆಟ್ ಸಾಲ ಅನ್ರಿ, ಎಲ್ಲ ಸಾಲ ಸೌಲಭ್ಯಗಳನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಿದ್ದೇವೆ. ಮತ್ತು ಈ ನಮ್ಮ ಹಳೆಯ ಕಟ್ಟಡಗಳನ್ನು ನಿರ್ನಾಮ ಅಂದರೆ ಕೆಡವಿ ಹೊಸ ಕಟ್ಟಡ ಹಾಗೂ ಕಂಪೌಂಡ್ ಮಾಡಿಸಲು ನಮ್ಮ ಪ್ರಯತ್ನ ಮುಂದುವರಿಯುತ್ತದೆ. ಇದಲ್ಲದೆ ನಮ್ಮ ಸೊಸೈಟಿಯ ಆವರಣದಲ್ಲಿ ಒಂದು 25-30 ಮನೆಗಳನ್ನು ಕಟ್ಟಿಸಿ ಎಲ್ಲ ಒಂದು ಒಳ್ಳೆಯ ಯುವಕರಿಗೆ ಮತ್ತು ಉದ್ಯೋಗಸ್ಥರಿಗೆ ಉದ್ಯೋಗ ಕಲ್ಪಿಸಿ ಒಂದು ಸಮೀಪ 100 ಜನರಿಗೆ ಒಂದು ಉದ್ಯೋಗ ಕಲ್ಪಿಸಲಿಕ್ಕೆ ನಮ್ಮದೊಂದು ವಿಚಾರ ಇರುತ್ತದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ನಮ್ಮ ಅಭ್ಯರ್ಥಿಗಳ ಮೂಲ ಚಿಹ್ನೆ ಏನಂತಂದರೆ, ಗುರುತು ಅಂದರೆ ನೀವು ಅಲ್ಲಿ ಓಟ್ ಹಾಕುವುದಲ್ಲ, ಈ ಅಭ್ಯರ್ಥಿಗಳ ಮೂಲ ಚಿಹ್ನೆ ಏನಂತಂದರೆ ಪ್ರಾಮಾಣಿಕತನ, ನಿಸ್ವಾರ್ಥತೆತನ ಹಾಗೂ ನಿಯತತನ ಮುಂದುವರೆದು ಈ ನಮ್ಮ ಚುಣಕಿ ಸಂಘವನ್ನು ಮುನ್ನಡೆಸಿ ಒಂದು ಒಳ್ಳೆಯ ಒಂದು ಡೆವಲಪ್ಮೆಂಟ್ ಇದರಲ್ಲಿ ಮುಂದುವರಿಸಿ ತರುವ ಉದ್ದೇಶವೇ ನಮ್ಮ ಗುರಿಯಾಗಿದೆ. ಮತ್ತು ಇದಲ್ಲದೆ ನಮ್ಮ ವಿಚಾರಕ್ಕಿಂತ ಮೀರಿ ಈ ನಮ್ಮ ರೈತರು ಏನಾದರೂ ತಮ್ಮ ವಿಚಾರವನ್ನು ಆಲಿಸಿ ಬಂದಲ್ಲಿ, ಅವರ ವಿಚಾರ ಏನಾದರೂ ತಂದಲ್ಲಿ, ಅದರಿಂದ ನಮ್ಮ ತುಳಸಿ ಗ್ರಾಮದ ಈ ಸಂಘದ ಉದ್ಧಾರಕ್ಕೆ ಏನಾದರೂ ವಿಚಾರ ಹೇಳಿದಲ್ಲಿ ನಾವು ಅವನ್ನು ಯಾವಾಗಲೂ 24 ಗಂಟೆಗಳ ಅವಧಿಯಲ್ಲಿ ಆಲಿಸಲು ನಾವು ಪ್ರಯತ್ನ ಮಾಡ್ತೇವೆ ಮತ್ತು ಮುಂದುವರಿಯುತ್ತೇವೆ. ಅಂತೂ ಎಲ್ಲ ರೈತರ ಏಳಿಗೆಗೆ ಈ ಸಂಘದ ಒಂದು ಉದ್ಧಾರ ಇರ್ತದೆ. ಅದಕ್ಕೋಸ್ಕರ ತಾವೆಲ್ಲರೂ ಗಣ್ಯ ನಾಗರಿಕರಾದಂಥ ಮತದಾರರಂಥ 760 ಮತದಾರರು ಪ್ರಚಂಡ ಬಹುಮತದಿಂದ ನಮ್ಮ ಅಭ್ಯರ್ಥಿಗಳ ಓಟ್ ಹಾಕ್ತೀರಿ. ಈಗಾಗಲೇ ಎಲ್ಲ ಅಭ್ಯರ್ಥಿಗಳ ಹೆಸರು ಹೇಳಿದ್ದೇನೆ. ಆಮೇಲೆ ಇನ್ನೂ ಒಂದು ವಾರ ಎಲ್ಲ ಥರದ ಪ್ರಚಾರ ಮಾಡ್ತೇವೆ. ಅದಕ್ಕಾಗಿ ತಮ್ಮಲ್ಲಿ ಮುಖ್ಯ ಕಳಕಳಿಯಿಂದ ಕೇಳಿಕೊಳ್ಳೇನೆ ಅಂತಂದರೆ, ಮತ್ತೊಂದು ಸಲ ಕೇಳಿಕೊಳ್ಳೇನೆಂದರೆ, ಈ ನನ್ನ ಬೇಡಿಕೆಯನ್ನು ಈಡೇರಿಸ್ತೀರಿ, ಎಲ್ಲರನ್ನೂ ಆರಿಸ್ತಾ ಇರ್ತೀರಿ ಅಂತ ಹೇಳ್ಕೊಂಡು ನನ್ನ ಒಂದು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ.